ಶಿಕ್ಷಕರು ಹಾಗೂ ಪೋಷಕರು ಮಕ್ಕಳ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗೂ ಹೆಚ್ಚಿನ ಆದ್ಯತೆಯನ್ನು ನೀಡಿ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯ ಸ್ವಾಮಿ ಅವರು ತಿಳಿಸಿದರು. ಮಂಡ್ಯದ ಲಕ್ಷ್ಮೀ ಜನಾರ್ದನ್ ಶಾಲೆಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಎಲ್ಲ ಮಕ್ಕಳಿಗೂ ಶುಭವನ್ನು ಹಾರೈಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಪ್ರತಿಭೆ ಅಡಗಿರುತ್ತದೆ. ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಭೆಯನ್ನು ಗುರುತಿಸಿ ವೇದಿಕೆಗಳಲ್ಲಿ ಪ್ರದರ್ಶನಕ್ಕೆ ಉತ್ತೇಜನವನ್ನು ನೀಡಿ ಹೊರ ಜಗತ್ತಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಬೇಕು. ಶಾಲಾ ಮಟ್ಟದಲ್ಲಿ ಇಂತಹ ಪ್ರತಿಭೆಗಳನ್ನು ಗುರುತಿಸಿದರೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲೂ ಭಾಗವಹಿಸಲು ಅವಕಾಶ ಸಿಗುತ್ತದೆ. ಇದರಿಂದ ಅವರು ಜೀವನದಲ್ಲಿ ಮತ್ತಷ್ಟು ಸಂಶೋಧನೆ ಪ್ರಯೋಗಗಳನ್ನು ಮಾಡುತ್ತಾರೆ ಎಂದರು. ವಿದ್ಯಾರ್ಥಿಗಳು ಶಿಕ್ಷಣದಷ್ಟೇ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟು ಯೋಗಾಭ್ಯಾಸ ನಾನಾ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ರವಿಕುಮಾರ್ ಪಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್, ಡಿಡಿಪಿಐ ಎಚ್ ಶಿವರಾಮೇಗೌಡ, ಬಿಇಒ ಮಹದೇವ, ಲಕ್ಷ್ಮೀ ಜನಾರ್ದನ್, ಪ್ರೌಢಶಾಲೆಯ ಅಧ್ಯಕ್ಷ ಅಂಜನಾ ಶ್ರೀಕಾಂತ್ ಸೇರಿದಂತೆ ಇತರರು ಇದ್ದರು. ಗಿರೀಶ್, ಎನ್ಕೆಎಸ್ ಟಿವಿ 4, ಮಂಡ್ಯ. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯ ಸ್ನೇಹಿತರು ಆದಂಥ ರವಿ ಅವರೇ, ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ ಯತೀಶ್ ಅವರೇ, ಮತ್ತು ರಾಜ್ಯದ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಾಗೇಶ್ ಅವರೇ, ಉಪನಿರ್ದೇಶಕರಾದಂಥ ಶಿವರಾಮ್ ಅವರೇ, ಇನ್ಯಾರಪ್ಪ ಜಯರಾಮ್ ಅವರೇ, ಜಿಲ್ಲಾಧ್ಯಕ್ಷರಾದಂಥ ಮಂಜು ಅವರೇ, ಹೆಂಗಸರು ನಾಗೇಶ್ ಅವರೇ, ರವೀಶ್ ಅವರೇ, ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಅಧಿಕಾರಿ ಸ್ನೇಹಿತರೆ ಮತ್ತು ಶಿಕ್ಷಕ ಪದಾಧಿಕಾರಿಗಳೇ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ 1ನೇ ತರಗತಿಯಿಂದ SLCವರೆಗೆ ಇಡೀ ತಾಲೂಕು ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪೋಷಕ ಸ್ನೇಹಿತರೆ, ಇದೊಂದು ಮಕ್ಕಳಿಗೆ ಅತ್ಯಂತ ಸಂತೋಷದ ಮತ್ತು ತುಂಬ ಉತ್ಸಾಹದ ಒಂದು ಕಾರ್ಯಕ್ರಮ. ಅವರಿಗೆ ವರ್ಷಿಡೀ ಓದ ಕಡೆ ಎಷ್ಟು ಗಮನ ಹರಿಸ್ತಾರೋ, ಅದರಿಂದ ಎಷ್ಟು ಅವರು ಉಪಯೋಗವನ್ನು ಪಡ್ಕೋತಾರೋ, ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏನಿದೆ ಇದ್ರ ಬಗ್ಗೆಯೂ ಸಹ ಅತ್ಯಂತ ಭಾಳ ಉತ್ಸಾಹದಿಂದ ಭಾಳ ಜವಾಬ್ದಾರಿಯಿಂದ ಇಡೀ ರಾಜ್ಯದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಮುಗಿಸಿ ಜಿಲ್ಲಾ ಮಟ್ಟಕ್ಕೆ ಬಂದಿದ್ದಾರೆ. ಇಲ್ಲಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಬಹುಶಃ ನೀವು ನೋಡಿರ್ಬೋದು ಮಕ್ಕಳಿಗೆ ಬೆಳಗ್ಗೆಯಿಂದ ಸಾಯಂಕಾಲದಂದು ಪಾಠ ಮಾಡಿ 1 ಗಂಟೆ ಆಟ ಆಡೋಕ್ಕೆ ಬಿಟ್ಟರೆ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ, ಏನೋ ಹೊರಗಡೆ ಕರ್ಕೊಂಬಂದು ನಮ್ಮನ್ನು ಖೋಖೋನೋ ಕಬಡ್ಡಿನೋ ವಾಲಿಬಾಲೋ ಅಥವಾ ಏನು ಅವಕಾಶ ಸಿಗುತ್ತೆ ಅದನ್ನು ಆಡಲಿಕ್ಕೆ ಭಾಳ ಖುಷಿಯಾಗುತ್ತೆ. ಆ ರೀತಿ ಇದು ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ, ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಕ್ರೀಡಾ ಚಟುವಟಿಕೆ ಜೊತೆಯಲ್ಲಿ ಅಷ್ಟೇ ಸರಿಸಮಾನವಾಗಿ ಅವರನ್ನು ತಗೊಂಡೋದಾಗ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ಪೋಷಕರು ಮಕ್ಕಳುಗಳ ಎಲ್ಲ ರೀತಿಯ ಚಟುವಟಿಕೆಗಳು ಆರೋಗ್ಯವಂತರಾಗಿರ್ತಾರೆ, ವಿದ್ಯೆ ಹೆಚ್ಚು ಜ್ಞಾನವನ್ನು ಗ್ರಹಿಸ್ಕೊಳ್ತಕ್ಕಂಥದ್ರಲ್ಲಿ ಬುದ್ಧಿವಂತರಾಗಲಿಕ್ಕೆ ದಾರಿ ಸಿಗುತ್ತೆ. ಅದರಿಂದ ಮಕ್ಕಳುಗಳು ಗೆಲ್ಲಬೇಕು ಪ್ರಯತ್ನ ಹೋಗಬೇಕು ಅಂತಲ್ಲ, ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ನಮ್ಮ ಶಾಲಾ ಶಿಕ್ಷಕರು ಮತ್ತು ಪೋಷಕರು ಅವಕಾಶವನ್ನು ಮಾಡಿಕೊಡ್ಬೇಕು ಮಕ್ಕಳಿಗೆ. ಒಂದಲ್ಲ ಒಂದು ರೀತಿ ಪ್ರೈಸ್ ಯಾರಿಗೆ ಸಿಗುತ್ತೋ ಬಿಡುತ್ತೆ ಮುಖ್ಯ ಅಲ್ಲ, ಪ್ರತಿ ಮಕ್ಕಳು ಸಹ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕರ್ತವ್ಯ ಈ ಒಂದು ಶಿಕ್ಷಣ ಇಲಾಖೆ ಎಲ್ಲರೂ ಜವಾಬ್ದಾರಿ ಇರುತ್ತೆ ಅಂತ ಒಂದು ಕೆಲಸವನ್ನು ಇವತ್ತು ಇಡೀ ತಾಲೂಕು ಮಟ್ಟದಿಂದ ಮುಗಿಸಿ ಜಿಲ್ಲಾ ಮಟ್ಟಕ್ಕೆ ಬಂದಿದ್ದೀರಾ. ಮತ್ತೊಂದು ಕಾರ್ಯಕ್ರಮ ಇದೆ, ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ.